ನಿಮ್ಮ ಮಿತ್ರರಿಗೆ ನಮಸ್ಕರಿಸುತ್ತಾ ಇಂದು ಬೆಳಗಾಂನಲ್ಲಿ ಬೆಳಗಾಂ ಜಿಲ್ಲಾ ಮೀಟಿಂಗ್ ಅನ್ನು ಇವತ್ತು ನಮ್ಮ ಸ್ವಾಮೀಜಿಯವರು ಕರೆದಿದ್ದರು ನಾ ಕೂಡ ಬೆಳಗಾಂನಲ್ಲಿ ಇರೋದ್ರಿಂದ ಹಲವಾರು ಮಂದಿ ನನಗೆ ಫೋನ್ ಮಾಡಿ ತಾವು ಬರ್ರಿ ಮೀಟಿಂಗಿಗೆ ಅಂತ ಕರೆದ್ರು ಆ ದೃಷ್ಟಿಯಿಂದ ನಾನು ಬಂದೇನಿಲ್ಲ ಯಾಕಂದ್ರೆ ಈಗಾಗಲೇ ಹೋರಾಟ ಹಿಂದಿನ ಸರ್ಕಾರದಲ್ಲಿ ಈಗಾಗಲೇ ಸ್ವಾಮೀಜಿಯವರು ಹೇಳಿದಂಗೆ ಸಾಕಷ್ಟು ಬಹಳ ಒಂದು ದೀರ್ಘ ಇದಕ್ಕೆ ಹೋಗಿ ಮುಟ್ಟುವಂಥ ವ್ಯವಸ್ಥೆಗಳು ಸ್ವಾಮೀಜಿಯವರು ಹೋರಾಟ ಮಾಡಿದರು ಯಾಕಂದ್ರೆ ಆ ಹೋರಾಟಕ್ಕೆ ನಮಗೆ ಜಯ ಸಿಗಬೇಕಿತ್ತು ಹೊರತು ಅಲ್ಲಿ ಮೋಸ ಆತು ನಮಗೆ ಅಷ್ಟೇ ಅದು ಮೋಸ ಆಗುವಂಥ ವ್ಯವಸ್ಥೆ ಆಯಿತು ಬಟ್ ಇವತ್ತು ಕೂಡ ನಾವು ಮೊನ್ನೆ ಈಗಾಗಲೇ ಒಂದು ತಿಂಗಳಿಂದನೇ ಸಿದ್ದರಾಮಯ್ಯನವ್ರಿಗೆ ಹೋಗಿ ಅಧಿವೇಶನಕ್ಕಿಂತ ಪೂರ್ವದಲ್ಲಿ ಸಿದ್ದರಾಮಯ್ಯನವರು ನಾವೆಲ್ಲರೂ ಎ ಬಿ ಪಾಟೀಲ್ ಸಾಹೇಬರು ನಾವು ಲಕ್ಷ್ಮೀ ಬಾಳ್ಕರವರು ವಿಜಯ ಕಾಶ್ಯಪ್ನವರು ಹಲವಾರು ಮಂದಿ ಹೋಗಿ ಇದಕ್ಕೆ ನಮಗೆ 2 ಇಯರ್ದ್ ಏನೈತಲ್ಲ ಮೀಸಲಾತಿ ಕೊಡುವಂಥ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ನಾವು ಮೊನ್ನೆಯನ್ನು ಕೇಳ್ಕೊಂಡಿವಿ ಅವರ ಒಂದು ತಿಂಗಳ ಟೈಮ್ ಕೊಡ್ರಿ ಅಂತ ನಮ್ಗೆ ಕೇಳಿದ್ವಿ ಒಂದು ತಿಂಗಳ ಒಂದೊಂದೂವರೆ ತಿಂಗಳ ಟೈಮ್ ಕೊಡ್ರಿ ಯಾಕಂದ್ರೆ ಈಗಾಗಲೇ ಈಗ ಜಸ್ಟ್ ಸರ್ಕಾರ ಬಂದೈತಿ ಜೊತೆಗೆ ಅಧಿವೇಶನ ಪ್ರಾರಂಭ ಆಗ್ತೈತಿ ಇನ್ನೆರಡು ದಿವಸದಲ್ಲಿ ಅಧಿವೇಶನ ಮುಗಿಲಿ ಅಧಿವೇಶನ ಮುಗಿದ ನಂತರ ನಿಮ್ಗೆ ಟೈಮ್ ಕೊಡ್ತೀನಿ ಅನ್ನುವಂಥ ಮಾತನ್ನು ಮಾನ್ಯ ಸಿದ್ದರಾಮಯ್ಯನವ್ರು ಹೇಳಿದರು ಅದ್ರ ಜೊತೆಗೆ ನಮ್ಮದೇನೈತಿ ಇವತ್ತೆಲ್ಲ ಲಿಂಗಾಯತ ಒಳಪಂಗಡಗಳು ಎಲ್ಲ ಒಳಪಂಗಡಗಳಿಗೆ ಕೂಡ ನಮಗೆ ನ್ಯಾಷನಲ್ ಓ ಬಿ ಸಿ ಸಿಗಬೇಕು ಅಂತ ಇತ್ತಲ್ಲ ಓ ಬಿ ಸಿ ಇಲ್ಲ ನಮಗೆ ಸೆಂಟ್ರಲ್ ಓ ಬಿ ಸಿ ಇಲ್ಲ ನಮಗೆ ಸೆಂಟ್ರಲ್ ಓ ಬಿ ಸಿ ಕೂಡ ಅಷ್ಟು ಅವಶ್ಯಕತೆ ಐತೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಈಗಾಗಲೇ ಸೆಂಟ್ರಲ್ ಓ ಬಿ ಸಿಯಲ್ಲಿಂತ ಇವತ್ತು ಟೋಟಲಿ ಓವರ್ಆಲ್ ಎಲ್ಲ ಲಿಂಗಾಯತ ಸಬ್ ಕಾಸ್ಟ್ನಲ್ಲಿ ಕೂಡ ಸೆಂಟ್ರಲ್ ಓ ಬಿ ಸಿಯಲ್ಲಿ ಇಲ್ಲದ ಕಾರಣದಿಂದ ಇವತ್ತು ನಮಗೆ ಐ ಎಸ್ ನಲ್ಲಿ ಆಗಲಿ ಐ ಪಿ ಎಸ್ ಆಗಲಿ ಯಾವುದೋ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳು ಬಂದರೂ ಕೂಡ ನಮ್ಮ ಲಿಂಗಾಯತ ಓವರ್ಆಲ್ ಎಲ್ಲ ಸಬ್ ಕಾಸ್ಟ್ಗಳು ತೋರುವಂಥ ಟೈಮಲ್ಲಿ ವೀರಶವ ಲಿಂಗಾಯತಿ ಅನ್ನೋ ಸಬ್ ಕಾಸ್ಟ್ ಅಷ್ಟು ಸಬ್ ಕಾಸ್ಟ್ಗಳಿಗೂ ಇವತ್ತು ಅದಕ್ಕೆ ನಮಗೆ ಸೆಂಟ್ರಲ್ ಓ ಬಿ ಸಿ ಇಲ್ಲ ಆ ವ್ಯವಸ್ಥೆಗಳು ಸೆಂಟ್ರಲ್ ಓ ಬಿ ಸಿ ಕೂಡ ನಾವು ಒತ್ತಡ ಮಾಡ್ತಾಯಿದ್ದೇವೆ ಮೊನ್ನೆ ನಮ್ಮನ್ನು ರಾಹುಲ್ ಗಾಂಧಿ ಅವ್ರ ಮೀಟಿಂಗಲ್ಲಿ ಕರೆದಲ್ಲಿ ಕೂಡ ನಾವು ಅವತ್ತು ಒಂದು ಪ್ರಸ್ತಾಪ ಮಾಡಿ ಬಂದೇನೆ ಯಾಕಂದರೆ ಈ ವ್ಯವಸ್ಥೆ ನಾವು ಹೋದ ಬಾರಿಗೆ ಬಿ ಜೆ ಪಿಯವರು ಮಾಡಲಿಲ್ಲ ಅಂಥೇಳಿ ಸಾಕಷ್ಟು ಮಂದಿ ನಮ್ಮ ಸಮಾಜದ ಹೆಚ್ಚಿನ ಬಹುಮತ ಸಂಖ್ಯೆ ನಮಗೆ ಮತ ಹಾಕಿಸಲ್ಲ ಕಾಂಗ್ರೆಸ್ಸಿಗೆ ಅದನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಕೂಡ ನಮ್ಮ ಪಕ್ಷಕ್ಕೆ ಕೂಡ ಇರ್ತೈತೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಇವತ್ತು ಯಾವುದೋ ಇದಕ್ಕೆ ಪಕ್ಷ ಅಥವಾ ಸರ್ಕಾರ ನಮ್ಮದೈತಿ ಇದು ವ್ಯವಸ್ಥೆ ಬೇರೆ ಈ ಸಮಾಜದ ವ್ಯವಸ್ಥೆಯಲ್ಲಿ ಯಾವತ್ತೂ ಒಂದು ಹೋರಾಟ ನಮ್ಗೆ ಕೇಳುವಂಥ ಟೈಮಲ್ಲಿ ಯಾವುದೋ ಸರ್ಕಾರ ಇದ್ರೂ ಕೂಡ ನಾವು ಕೇಳ್ಕೊಂತ ಬಂದೇವೆ ಇವತ್ತು ಕೂಡ ಕೇಳ್ತೀವಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡ ನೋಡ್ಬಿಟ್ಟು ಈಗಾಗಲೇ ಸ್ವಾಮೀಜಿಯವರು ಅವ್ರ ಹೋರಾಟ ಅವ್ರು ಮಾಡ್ತಿರ್ತಾರೆ ನಮ್ಮ ಕಡೆಯಿಂದ ಅವ್ರಿಗೇನು ಶಕ್ತಿ ಕೊಡದಿರ್ತೈತಿ ನಮ್ಮ ಸರ್ಕಾರ ಐತಿ ನಮ್ಮ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸುವಂಥಲ್ಲಿ ಅದಕ್ಕೆ ಸಂಬಂಧಪಟ್ಟಂಥವ್ರನ್ನ ಯಾರನ್ನೋ ಭೇಟಿ ಮಾಡಿಸುವಂಥ ವ್ಯವಸ್ಥೆ ಇದ್ರೆ ಇವರು ಅವ್ರ ನಡುವೆ ಏನೋ ಕೋಆರ್ಡಿನೇಷನ್ ಇದ್ರು ಕೂಡ ಅದು ಮಾಡುವಂಥ ಜವಾಬ್ದಾರಿಗಳು ನಾವು ತಗೊಂತೀವಿ ಹೋಸಲ ಆಯ್ತಲ್ಲ ನಮ್ಮ ನಿಮಗೆ ನಮ್ಮ ಕಣ್ ಮುಂದೆ ಆಯ್ತು ನಾವು ಒಳ್ಳೆ ವಿರೋಧ ಮಾಡಿದ್ವಿ ಒಂದು ಯಾಕಂದ್ರೆ 2D ಏನೈತಿ 2D ಅದು ವ್ಯವಸ್ಥೆನೇ ಇಲ್ಲ ಆಮೇಲೆ ಇನ್ನೊಂದು ಸಮಾಜದ ಕಿತ್ತು ನಮಗೆ ಕೊಡುವಂಥ ವ್ಯವಸ್ಥೆ ನಾವು ಕೇಳಿಲ್ಲ ಯಾರು ನಮ್ಮ ಸಮಾಜ ಅಷ್ಟು ಸಣ್ಣ ಮಟ್ಟಿಗೆ ಹೋಗಿ ಕೇಳುವಂಥ ವ್ಯವಸ್ಥೆ ನಮ್ಮ ಸಮಾಜದಲ್ಲೇ ಇಲ್ಲ ನಮ್ಮ ಸಮಾಜ ಯಾವತ್ತೂ ಎಲ್ಲ ಸಮಾಜದ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರ ಜೊತೆ ಭಾಳ ಬಾಂಧವ್ಯದಿಂದ ನಡ್ಕೊಂಬಂದಂಥದ್ದು ನಮ್ಮ ಸಮಾಜದ ಇತಿಹಾಸ ಐತಿ ಇವತ್ತು ನಿನ್ನಿಂದಲ್ಲ ಯಾಕಂದ್ರೆ ಈಗಾಗಲೇ ಆಗಿರ್ಬೋದು ವೇಳೆ ಆಗಿರ್ಬೋದು ಯಾಕಂದ್ರೆ ಸ್ವತಂತ್ರ ಸಿಗ್ಬೇಕಾರೆ 50-60-70 ವರ್ಷಗಳಲ್ಲಿ ಹೋರಾಟ ಮಾಡ್ಯಾರ ಸ್ವತಂತ್ರ ಸಿಗ್ಬೇಕಾರೆ ಒಮ್ಮೆ ನಮಗೆ ಏನು ಹೋರಾಟ ನಮ್ಮದು ಪ್ರಾರಂಭ ಆದ ತಕ್ಷಣ ನಮಗೆ ನ್ಯಾಯ ಸಿಗಬೇಕು ಅನ್ನೋಂಥದ್ದು ಇಲ್ಲ ಸಿಗದಕ್ಕೆ ನ್ಯಾಯ ವಿಳಂಬ ಆಗ್ಬೋದು ಟೈಮ್ ತೊಗೋಬೋದು ಆದರೆ ಸರ್ ಸ್ವಾಮೀಜಿಯವ್ರು ಏನು ಹೋರಾಟ ಮಾಡೋಕೆ ಅದರ ಗಟ್ಟಿ ಅದರ ಹೋರಾಟ ಮಾಡೋಕೆ ಗಟ್ಟಿ ಅದರ ಆಮೇಲೆ ನೀವು ಆಗಲೇ ಒಂದು ಮಾತು ಕೇಳಿದ್ರಿ ಅವರು ಒಪ್ಪಂದ ಆದ್ರಿ ಯಾವುದಾದ್ರಿ ಇದಾದ್ರಿ ಅಡ್ಜಸ್ಟ್ಮೆಂಟ್ ಅವ್ರಿದ್ರೆ ಅವ್ರ ಮಠ ಒಂದ್ಸಲ ಹೋಗಿ ತಾವೆಲ್ಲರೂ ಕೂಡ ನೋಡಿ ಬಂದರೆ ಅವ್ರ ಒಪ್ಪಂದ ಆಗಿದ್ರೆ ಅವ್ರ ಮಠ ಹೆಂಗಿರ್ತಿತ್ತು ಅನ್ನೋದು ನಿಮ್ಗೆ ಗುರುತಿತ್ತು ಒಂದ್ಸಲ ಹೋಗಿ ಅವ್ರ ಮಠ ನೋಡಿ ಬಂದುಬಿಟ್ರೆ ಅವಾಗ ಒಪ್ಪಂದ ಆಗಿದ್ರು ಇಲ್ಲೋ ಸ್ವಾಮೀಜಿಯವ್ರು ಅನ್ನೋದು ಆಮ್ಯಾಗ ನಿಮ್ಗೆ ಅರ್ಥ ಆಗುತ್ತೆ ಆ ವ್ಯವಸ್ಥೆ ಒಳಗೆ ಅವ್ರು ಬಂದಂಥದ್ದು ಯಾರು ಏನಂತ ಸಾಧ್ಯನೇ ಇಲ್ಲ ನೋಡ್ರಿ ಕೆಲವು ಮಂದಿ ತಮ್ಮ ತಮ್ಮ ಲಾಭ ಪಡ್ಕೊಳ್ಳೋಕ್ಕಾಗಿ ಇಂಥ ಹೋರಾಟಕ್ಕಾಗಲಿ ಸಮಾಜ ಬಳಕೆ ಮಾಡುವಂಥ ಕೆಲಸ ಮಾಡ್ತಾರೆ ಯಾಕಂದರೆ ಇವತ್ತು ನಾವು ಆ್ಯಸ್ ಎ ಒಬ್ಬ ರಾಜಕಾರಣಿ ನಾನು ಒಂದು 25 ವರ್ಷದಿಂದ ರಾಜಕಾರಣ ಮಾಡ್ಕೊತ ಬಂದೀನಿ 23-24 ವರ್ಷದಿಂದ ನಾನು ಇಲೆಕ್ಟ್ ಆಗೇನಿ 23-24 ವರ್ಷದಿಂದ ಆಯ್ಕೆ ಆಗ್ಯಾನ ನಾನು ಚುನಾವಣೆಯಲ್ಲಿ ಯಾಕಂದ್ರೆ ಸಮಾಜ ಯಾವತ್ತೂ ರಾಜಕಾರಣ ವ್ಯವಸ್ಥೆಯಲ್ಲಿ ಸಮಾಜ ನಮ್ಮನ್ನು ಕೆಲವೊಂದು ಪರ್ಸೆಂಟೇಜ್ ವೈಸ್ ನಮಗೆ ಬರ್ಬೋದು ಎಲ್ಲ ನಮ್ಮ ಸಮಾಜದವ್ರು ನಮ್ಗೆ ಹೋಟ್ ಹಾಕ್ತಾರಂತೂ ಇಲ್ಲ ಆಮೇಲೆ ಎಲ್ಲ ಸಮಾಜ ಎಲ್ಲ ಪಂಗಡಗಳನ್ನು ಕಟ್ಕೊಂಡು ಹೋಗುವಂಥದ್ದು ನಮ್ಮ ರಾಜಕಾರಣಿಗೆ ಕರ್ತವ್ಯ ಇವತ್ತು ಯಾಕಂದ್ರೆ ರಾಜಕಾರಣಿಗಳು ಇವತ್ತು ನಮ್ಮ ಸಮಾಜದಿಂದ ನಾವು ಬರ್ಬೋದು ಸಪೋರ್ಟ್ ಮಾಡ್ಬೋದು ಅಷ್ಟೇ ಹೊರತು ಇಂಥ ಉಳಿದಂಥ ಎಲ್ಲ ಸಮಾಜಗಳಿಗೂ ಈ ರೀತಿ ನಾವು ಬೆಂಬಲ ಕೊಡಲೇಬೇಕಾಗುತ್ತೆ ಈ ವ್ಯವಸ್ಥೆಯೊಳಗೆ ನಾವು ಬದುಕಬೇಕಾಗುತ್ತೆ ಇವತ್ತು ಸಮಾಜದಾಗ ಬದುಕ್ತಿರ್ತೀವಿ ಅಂದರೆ ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಂಡು ನಾವು ಬದುಕಬೇಕಾಗುತ್ತೆ ಹೌದು ಮೊನ್ನೆ ನಮ್ಮೆಲ್ಲ ಮುಖಂಡರುಗಳು ಕೂಡ ರಾಜ್ಯದ ಯಾ ನನ್ನ ಯಾರು ಹೈಜಾಕ್ ಮಾಡಿಲ್ಲ ಏನಿಲ್ಲ ಈ ರಾಜ್ಯದ ಎಲ್ಲ ಮುಖಂಡರುಗಳು ಕೂಡ ಸೇರಿ
ಯಾಕಂದ್ರೆ ಅದಕ್ಕೆ ಕೂಡ ನಮಗೆ ಗೌರವ ಬರಬೇಕು ಆಮೇಲೆ ಅಲ್ಲಿ ಕೂಡ ಎಲ್ಲ ಒಳ ಪಂಗಡದವರು ಎಲ್ಲರೂ ಕೂಡಿ ನಾವು ಇರೋಣ ಅನ್ನುವಂಥದ್ದು ವ್ಯವಸ್ಥೆಯಿಂದ ನಾನು ಕರೆದು ಮಾಡಿನವ್ರು ಕನ್ವಿನ್ಸ್ ಮಾಡಿ ವಿನಯ್ ನಮ್ಮ ಜೊತೆ ಇರೋ ಏನೋ ಹೋರಾಟ ಇರಲಿ ಎಲ್ಲರ ಜೊತೆಯಾಗಿ ಮಾಡೋಣ ಇನ್ನು ಯಾಕಂದ್ರೆ ನಾವು ಹಿಂಗೆ ಹೊಡ್ಕೊಂಡು ಹೊಡ್ಕೊಂಡು ಹೋರಾಟ ಮಾಡೋದು ಬೇಡ ಎಲ್ಲರೂ ಕೂಡಿ ಒಂದಾಗಿ ಹೋರಾಟ ಮಾಡೋಣ ನಮ್ಮ ನಮ್ಮ ತಪ್ಪುಗಳು ಏನಂತ ಇದ್ರು ಕೂಡ ನಾವು ತಿದ್ಕೊಂಡು ಎಲ್ಲರೂ ಕೂಡಿ ಮುಂದೆ ಹೋಗುವಂಥ ವ್ಯವಸ್ಥೆ ಒಳಗಿರೋನು ಯಾಕಂದ್ರೆ ಹಾಗಾಗಿ ಸಹಜವಾಗಿ ಸಮಾಜವನ್ನು ಒಡೆಯುವಂಥ ಕೆಲಸ ಕೂಡ ಸಹಜ ನಾವೇ ಅವತ್ತು ಸಮಾಜ ಒಡಿಬೇಕಂತ ಯಾರನ್ನು ಹೋರಾಟ ಮಾಡಿರಲಿಲ್ಲ ಸಮಾಜದಾಗ ಏನಾಗಿತ್ತು ಹಿಂದೆ ಹಲವಾರು ಕಡೆ ಅದು ಆಗಿರಲಿಲ್ಲ ಆ ವ್ಯವಸ್ಥೆಯೊಳಗೆ ಲಿಂಗಾಯತ್ ಬಸವನವ್ರ ತತ್ವ ಸಿದ್ಧಾಂತದ ಮೇಲೆ ನಾವು ಕೇಳಿದ್ವಿ ಅಷ್ಟೆ ನಮ್ಮ ಹೋರಾಟ ಏನಿತ್ತು ಬಸವನವ್ರ ತತ್ವ ಸಿದ್ಧಾಂತ ಮ್ಯಾಗೆ ಯಾವ ರೀತಿ ಅವತ್ತು ನಾ ಹೇಳಿದ್ದೆಲ್ಲ ಬುದ್ಧಿಸಮ್ ಬಂತು ಜೈನಿಸಮ್ ಹೆಂಗೆ ಬಂತು ಮಹಾವೀರರು ಒಂದು ಸಮಾಜ ಕಟ್ಟಿರೋದು ಬಂತು ಸಿಖ್ರ ಗುರುನಾನಕರು ಕಟ್ಟಿರೋದಂತಾಯ್ತು ಮುಸ್ಲಿಂ ಸಮಾಜವನ್ನು ಇವತ್ತು ಮೊಮ್ಮ ಪೈಗಂಬರರು ಕಟ್ಟಿದ್ರು ಅದೇ ರೀತಿ ಕ್ರೈಸ್ತ ಸಮಾಜವನ್ನು ಯೇಸು ಕ್ರಿಸ್ತರು ಕಟ್ಟಿದ್ರು ಹಂಗೆ ಲಿಂಗಾಯತ್ ಸಮಾಜವನ್ನು ಬಸವನವ್ರು ಕಟ್ಟಿದ್ರು ಅನ್ನುವಂಥ ಹೋರಾಟದಿಂದ ಆ ಮುಖಾಂತರವಾಗಿ ಹೋರಾಟ ನಮ್ಮ ಹೋರಾಟ ಇತ್ತು ಬಟ್ ಅಂದರೆ ಕೆಲವು ಮಂದಿಗೆ ಅರ್ಥ ಆಗಲಿಲ್ಲ ಹೋರಾಟ ದಿಕ್ಕು ತಪ್ಪುವಂಥ ವ್ಯವಸ್ಥೆ ಆಯ್ತು ಅದರೊಳಗೆ ಹಲವಾರು ರಾಜಕಾರಣಗಳು ರಾಜಕೀಯ ವ್ಯವಸ್ಥೆ ಕೂಡ ಕೂಡ್ಕೊಂತು ಹಾಗಾಗಿ ನಾವು ತಪ್ಪು ಅದನ್ನೇನು ನಾವು ಮಾಡಿದಂಥ ತಪ್ಪು ಅನ್ನೋ ಒಪ್ಪಂತಿಲ್ಲ ಬಟ್ ಇವತ್ತಾದರೂ ಕೂಡ ನಾವು ಯಾಕೆ ಕೇಳಕತ್ತೀವಿ ಇವತ್ತು ಎಲ್ಲ ಸಬ್ ಕಾಸ್ಟಿಗೆ ಕೂಡ ನಮ್ಮ ಇದ್ದಂಥ ಎಲ್ಲ ಸಮಾಜಕ್ಕೆ ಕೂಡ ಸೆಂಟ್ರಲ್ ರಿಸರ್ವೇಷನ್ ಕೊಡ್ರಿ ನಮಗೆ ಸೆಂಟ್ರಲ್ ಓ ಬಿ ಸಿ ಕೊಡ್ರಿ ಅಂತ ನಾವು ಕೇಳಕತ್ತೀವಲ್ಲ ಇವತ್ತು ನಮ್ಗೆ ಎಲ್ಲ ಸಮಾಜದ ಬಗ್ಗೆ ಕೂಡ ನಮಗೆ ಕಳ್ಕೊಳೈತಿ ಯಾವು ನೋಡ್ರಿ ನಾವೆಲ್ಲರೂ ಒಂದು ಯಾರು ನಾವು ಹೊರಗೆ ನೋಡಿದೀವಿ ಎಲ್ಲರೂ ಒಂದೇ ಆಮೇಲೆ ನೋಡಿ ಹೊರಗೆ ಇಲ್ಲಿ ಹೊರಗಡೆ ಬಂದಿದ್ದೇವೆ ನಾವು ನಮ್ಮ ನಮ್ಮೊಳಗೆ ಬೀಗತನ ಆಗ್ಯಾವ ಅವ್ರ ನಮ್ಮ ಎಲ್ಲರೂ ಬೀಗತನ ಆಗ್ಯಾವ ಎಲ್ಲ ಒಂದು ಅದೇವೋ ನಾವು ಅಷ್ಟರು ಇದು ಹೋರಾಟ ಏನೈತಿ ಪಂಚಮಸಾಲಿ ಮೂವ್ಮೆಂಟ್ಗಾಗಿ ಹೋರಾಟ ಐತಿ ಅವತ್ತು ಎಲ್ಲರೂ ಕೂಡಿದ್ವಲ್ಲ ನಾವು ಅವತ್ತಿನ ಹೋರಾಟಕ್ಕೆ ಯಾರು ಇರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಂಗೆ ಗುರ್ತೈತಿ ಕೆಲವು ಮಂದಿ ಅದ್ರಾಗ ವಿರೋಧ ಇದ್ರು ಅದ್ರಾಗ ಇದ್ದಂಥವ್ರು ನಮ್ಮ ಜೊತೆ ಇದ್ರು ಅವಾಗ ಇದ್ದಂಥವ್ರು ರಗಡ್ ಜನ ನಮ್ಮ ಜೊತೆ ಇದ್ರು ಯಾಕಂದ್ರೆ ಅವತ್ತು ಆ ಸಿಸ್ಟಮ್ಗೆ ವಿರೋಧ ಮಾಡಬೇಕಾಯ್ತು ವಿರೋಧ ಮಾಡಿದ್ರು ಅಷ್ಟೇ ಅವರು ಬಟ್ ಈಗ ನಾವು ಈಗಾಗಲೇ ಅದ್ರ ಬಗ್ಗೆ ಮಾತಾಡಿ ಎಲ್ಲರೂ ಒಂದಾಗಿ ನಮ್ಮ ಹೋರಾಟ ಮಾಡೋಣ ಒಂದಾಗಿರೋಣ ಆ ಮೂಮೆಂಟನ್ನು ನಾವು ಪ್ರಾರಂಭ ಮಾಡಿವಿ ನಾನು ಹೊರಗೆ ಬಂದಿಲ್ಲ ನಾ ಯಾಕೆ ಹೊರಗೆ ಬರಲಿ ಜಾಮದಾರ್ ಮಾಡಕತ್ತಾರ ನೋಡ್ರಿ ಜಾಮದಾರ್ ಅವ್ರು ಮಾಡಕತ್ತಾರ ಯಾಕಂದ್ರೆ ನಮಗೆ ಯಾವ ವ್ಯತ್ಯಾಸಗಳು ಯಾರೂ ಇಲ್ಲ ನಮ್ಮ ವ್ಯತ್ಯಾಸಗಳು ಯಾವುದೂ ಇಲ್ಲ ಬಟ್ ಏನಿದೆ ಸಿಸ್ಟಮನ್ನು ಸರಿ ಮಾಡುವಂಥ ವ್ಯವಸ್ಥೆ ಇವತ್ತು ನಮ್ಗೆ ಅವಶ್ಯಕತೆ ಐತಿ ಯಾಕಂದ್ರೆ ಈಗಾಗಲೇ ಹಲವಾರು ಕಡೆ ಇವತ್ತು ಜನಗಣತಿಯೊಳಗೆ ಕೂಡ ಇವತ್ತು ಜನಗಣತಿಯೊಳಗೆ ಏನಾಗಿತ್ತು ಇವತ್ತು ಪರಿಸ್ಥಿತಿ ಈಗ ಸಹಜವಾಗಿ 2A ಕೊಡುವಂಥ ಟೈಮ್ನಲ್ಲಿ ಈಗ ಹಿಂದೂ ಲಿಂಗಾಯತ್ ಗಾಣಿಗ ಅಂತ ಬರ್ತಿದ್ರು ಮೊದಲು ಹಿಂದೂ ಲಿಂಗಾಯತ್ ಕಂಬಾರ ಅಂತ ಬರೀತಿದ್ರು ಹಿಂದೂ ಲಿಂಗಾಯತ್ ಕುಂಬಾರ ಅಂತ ಬರೀತಿದ್ರು ಇಂಥ ಹಲವಾರು ಸಬ್ ಕಾಸ್ಟ್ಗಳು ಬರ್ತೀವಿ ಇವತ್ತು ಎಲ್ಲರೂ ಮುಂದಿನ ಲಿಂಗಾಯತ್ ತೆಗೆದು ಹಿಂದೂ ಗಾಣಿಗ ಹಿಂದೂ ಹಡಪದು ಹಿಂದೂ ಮಡಿವಾಳರು ಹಿಂಗೆ ಹಿಂದೂ ಹೂಂಗಾರು ಇಂಥವೆಲ್ಲ ಬರ್ಕೊಳಕತ್ತೀನಿ ಇವತ್ತು ಲಿಂಗಾಯತ್ ಜನಸಂಖ್ಯೆನೇ ಇವತ್ತು ಕುಂಠಿತಗೊಳ್ಳುವಂಥ ವ್ಯವಸ್ಥೆ ಬಂದಿದ್ದರಿಂದ ಇದನ್ನು ನಾವು ವಿರೋಧ ಮಾಡಲೇಬೇಕಾಗತ್ತೆ ಹಾಗಾಗಿ ಇದನ್ನು ವಿರೋಧ ಮಾಡಲಿಲ್ಲ ಅಂತಂದರೆ ನಾಳೆ ಕೂಡ ಸಮಾಜದ ಒಂದು ವ್ಯವಸ್ಥೆ ಭಾಳ ಹದಗೆಡುವಂಥ ವ್ಯವಸ್ಥೆ ಆಗುತ್ತೆ ಇದಕ್ಕೆ ನಾವೆಲ್ಲರೂ ಅದಕ್ಕೆ ಅದರ ಬಗ್ಗೆ ನಾವು ಮೀಟಿಂಗ್ ಮಾಡ್ಕೊಂತ ಟೈಮಲ್ಲಿ ಅವತ್ತೆಲ್ಲರೂ ಕೂಡಿ ನನಗೆ ಎಲ್ಲ ನಮ್ಮ ರಾಜ್ಯದಲ್ಲಿದ್ದಂಥ ಅತಿ ಹಿರಿಯ ಲಿಂಗಾಯತ್ ಮುಖಂಡರೆಲ್ಲ ಕೂಡ ವಿನಯ್ ನೀವು ಇದರಲ್ಲಿ ಇರಬೇಕನ್ನುವಂಥ ವ್ಯವಸ್ಥೆಯಿಂದ ಅವ್ರು ನಾನು ಮಾಡಿದಂಥದಕ್ಕೆ ನಾಲ್ಗಳ್ಯಾಕೆ ಬರೋಂಗಿಲ್ಲ ಅದನ್ನು ಇವತ್ತು ನಾವು ಆ ಸಮಾಜ ಕಟ್ಟುವಂಥ ಕೆಲಸ ಎಲ್ಲೋ ಯಾವುದೋ ರೂಪದಾಗ ಕಟ್ಟಲಿ ಸಮಾಜ ಕಟ್ಟುವಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡ್ತೀವಿ ಈಗ ಎಲ್ಲರೂ ಕೂಡಿಯೋದೇವಲ್ಲ ನೋಡೋಟ್ ನೋಡ್ರಿ ಎಲ್ಲರೂ ಕೂಡಿಯೋದೇವಿ ಮತ್ತು ನೀವು ನಾವು ಹಿಂಗೆ ಮಾತಾಡ್ತೀವಿ ಮತ್ತು ಎಮ್ ಬಿ ಪಾಟೀಲ್ರು ಶಾಮನೂರ ಮೊಮ್ಮಗಳ ಲಗ್ನದ್ರು ಮೊಮ್ಮಗಣ್ಣ ಅವ್ರ ಮಗ ಲಗ್ನಕ್ಕೆ ಕನ್ಯೆ ತೊಗೊಂಡ್ರು ಏನು ಮಾಡೋಕ್ಕಾಗತ್ತೆ ಬೀಗ್ತಾನ ಇರ್ತಾವೆ ಎಲ್ಲರೂ ಹೆಚ್ಚು ಕಡಿಮೆ ನೋಡ್ರಿ ಅವೆಲ್ಲ ವ್ಯವಸ್ಥೆ ಒಳಗೆ ನೋಡಿಕೊಂಡ್ರೆ ನೋಡ್ರಿ ಅವ್ರವ್ರ ವಿಚಾರಗಳು ಅವ್ರಿಗೆ ಬಿಟ್ಟಂಥದ್ದು ನನ್ನ ವಿಚಾರ ಈ ರೀತಿ ಐತಿ ಕೆಲವೊಬ್ಬರ ವಿಚಾರಗಳು ವಿಭಿನ್ನವಾಗಿರ್ಬೋದು ಕೆಲವೊಬ್ಬರು ವಿಚಾರಗಳು ವಿಭಿನ್ನ ಆಗಿರ್ಬೋದು ನಾವು ಈ ರೀತಿ ಹೊಡ್ಕೊಂಡು ಹೊಂಟ್ರೆ ಸಮಾಜ ಹೊಡೆಯೋದು ದಾರಿ ತಪ್ಪಿಸುವಂಥ ಕೆಲಸ ಅದಕ್ಕೆ ಅವಕಾಶ ನಾವು ಕೊಡೋಂಗಿಲ್ಲ ಯಾಕಂದ್ರೆ ಈಗಾಗಲೇ ನಮ್ಗೆ ಎಲ್ಲರಿಗೂ ಅನುಭವ ಆಗೈತಿ ಸಮಾಜ ನೋಡಿಯಂಥ ಕೆಲಸ ನಾವ್ಯಾರು ಮಾಡೋಂಗಿಲ್ಲ ಎಲ್ಲರೂ ಒಂದಾಗಿ ಒಗ್ಗಟ್ಟಿನಿಂದ ನಮ್ಮ ನಮ್ಮ ತತ್ವ ಸಿದ್ಧಾಂತಗಳು ನಾವು ಬಸವಣ್ಣನ ತತ್ವ ಫಾಲೋ ಮಾಡ್ಬೋದು ಇನ್ನೊಬ್ಬರು ಇನ್ನೊಂದು ತತ್ವ ಸಿದ್ಧಾಂತ ಫಾಲೋ ಮಾಡ್ಬೋದು ಇಲ್ಲದೆ ಇದ್ದಾರು ನಾವು ನಮ್ಮ ಸಮಾಜದಾಗ ರಗಡ್ ಬಂದಿವಿ ಮಾಡ್ತಾರೆ ನಮ್ಮ ಊರು ನೌಲ್ಗುನ್ ತಾಲೂಕದಾಗ ಏನದಲ್ಲ ಒಂದು 7 ಹಳ್ಳಿ ಒಳಗೆ ಅರ್ಧ ಊರ್ಕಿನ ಹೆಚ್ಚಿಗೆ ಹೆಚ್ಚಿಗೆ ಕುಲ್ಕರ್ಣ್ಯಾರ ಅದೇವ ನಾವು ಅರ್ಧ ಊರದೇವ್ ಕುಲ್ಕರ್ಣ್ಯಾರ ಪಂಚಮ ಸಾಲ್ಯಾರ ಅದೇವ್ ಅರ್ಧ ಊರ್ಕಿನ ಜಾಸ್ತಿ ಇದೇವೆ ನೌಲ್ಗುನ್ ತಾಲೂಕೊಳಗೆ ಸಾಕಷ್ಟು ಮಂದಿ ಕುಲ್ಕರ್ಣ್ಯಾರ ಅದಾರ ಮುಸ್ಲಿಂನಾಗ ಹೋದ್ರ ಕುಲ್ಕರ್ಣಿ ಅಂತೇಳಿ ಮುಸ್ಲಿಂನಾಗ ಹೋದ್ರ ಕುಲ್ಕರ್ಣಿ ದೊಡ್ಡ
ಅವರು ಆಗಿರ್ತಾರೆ ಬಿಡಿ ಎಲ್ಲರೂ ಆಗಿರ್ತಾರೆ ಇದು ವೇದಿಕೆ ಅಲ್ಲ ಅದಕ್ಕೆ ಏನಿಲ್ಲ ಅವರು ಎಲ್ಲರೂ ನಮ್ಮವರು ಸಬ್ ಕಾಸ್ಟ್ ಇದ್ರೆ ಬೇರೆ ಯಾರು ಅವ್ರಿಗೆ ಅವರು ನಮ್ಮವರು ಅದಾರೆ ಆ ವಿಚಾರ ಈ ವೇದಿಕೆ ಅಲ್ಲದ ಇವತ್ತು ನಮ್ಮ ಹೋರಾಟದ ವೇದಿಕೆ ಇದು ಯಾಕಂದ್ರೆ ಮತ್ತೊಂದು ಸಲ ಅದಕ್ಕೆ ಅವರು ಕುಡಿದಂತೆ ಈಗ ಇಬ್ಬರು ಒಂದ್ ಅಂತ ಹೇಳಲ್ಲ ಸರ್ ಆ ವಿಷಯ ಬೇಡ ಯಾಕಂದ್ರೆ ಹೇಳಕತ್ತಿಲ್ಲ ಅದು ನಮ್ಮ ಹೋರಾಟಕ್ಕಾಗಿ ನಮ್ಮ ಹೋರಾಟ ಮುಂದುವರಿತಿರ್ತೈತಿ ಎಲ್ಲರೂ ಸೇರಿರಲ್ಲ ಒಂದದ ಸೇರಿ ಬಿಟ್ಟಿವಲ್ಲ ಎಲ್ಲರೂ ಎಲ್ಲಿ ಎಲ್ಲ ಒಂದಾದ್ರ ಯಾರು ವಿಭಿನ್ನ ನಾವೆಲ್ಲಿ ಬೇರೆ ಇದೀವಿ ಇವತ್ತು ಅವರ ನಮ್ಮ ಸ್ವಾಮಿಗಳು ಇರ್ತಾರ ಅವ್ರದಕ್ಕೆ ಪೂಜೆ ಕರಿತೀವಿ ಅವ್ರನ್ನ ಹೋಗಿರ್ತೀವಿ ಎಲ್ಲರ ಕಡೆ ಎಲ್ಲ ಹಳ್ಳಿ ಸದ್ವಾಗಿ ನಡೆದಿರ್ತೈತೆ ಅದೆಲ್ಲ ವ್ಯವಸ್ಥೆ ಬೇರೆ ಮಾಡುವಂಥ ವ್ಯವಸ್ಥೆ ಇಲ್ಲ ಅದಕ್ಕೆ ನಾವೆಲ್ಲರೂ ಒಂದು ಇದು ನಮ್ಮ ಸಮಾಜದ ನಮ್ಮ ಒಳ ಪಂಗಡದ ಮೀಟಿಂಗ್ ಇದು ನಮ್ಮ ಒಳ ಪಂಗಡದ ಮೀಟಿಂಗ್ ನಮ್ಮ ಒಳ ಪಂಗಡ ಬಗ್ಗೆ ಏನಕ್ಕೆ ಕೇಳೋದು ಇದು ಕೇಳಿ ಅಷ್ಟೇ ಅಷ್ಟೇ ಅಷ್ಟೇ.